ಅದರ ಅಡಿಯಲ್ಲಿ ಕೆಲಸ ಮಾಡುವಂತ ಸಂಘಟನೆಗಳು ಕಾರ್ಯಕರ್ತರು ಅದನ್ನ ಬಿಟ್ಟು ಬೇರೆ ಏನು ಮಾಡಲಿಕ್ಕೆ ಸಾಧ್ಯನೇ ಇಲ್ಲ ಪುತ್ತೂರಿನ ವಿಶೇಷವಾಗಿ ಪುತ್ತೂರಿನ ಉಪಾಧೀಕ್ಷಕರು ಇವತ್ತು ಕೇಸುಗಳನ್ನು ಕೌಂಟರ್ ಕೇಸುಗಳನ್ನು ಮಾಡ್ತಾ ಇದ್ದಾರೆ ಅಂತ ಹೇಳೋದನ್ನು ನಾವು ಪ್ರಶ್ನೆ ಮಾಡ್ತಾ ಇದ್ದೀರ ಅದು ಸಮಾಜದಲ್ಲಿ ನಿಜವಾಗಿ ಆ ಘಟನೆಗಳು ನಡೆದಿದ್ರೆ ಸಮಾಜದಲ್ಲಿ ನಿಜವಾಗಿ ಆ ರೀತಿಯ ಘಟನೆಗಳು ನಡೆದಿದ್ರೆ ಅದನ್ನ ಕೇಸು ಮಾಡೋದಕ್ಕೆ ನಮ್ಮದೇನೂ ಆಕ್ಷೇಪ ಇಲ್ಲ ನಾವು ಯಾವತ್ತೂ ನಾನು ಯಾವತ್ತೂ ಹೇಳ್ತಾ ಇರ್ತೇನೆ ಪೊಲೀಸ್ ಇಲಾಖೆ ಏನು ಕೆಲಸ ಅಂತ ಕೇಳಿದ್ರೆ ಸಮಾಜದಲ್ಲಿ ಕಾನೂನನ್ನ ಪಾಲನೆ ಮಾಡೋದು ಪೊಲೀಸ್ ಇಲಾಖೆಯ ಕೆಲಸ ಕಾನೂನನ್ನು ಪಾಲನೆ ಮಾಡೋದಕ್ಕೋಸ್ಕರ ನೀವು ನಿಜವಾಗಿ ನಡೆದಿರತಕ್ಕಂತ ಘಟನೆಯ ಮೇಲೆ ಕೇಸು ದಾಖಲಿಸೋದಕ್ಕೆ ನಾವು ಆಕ್ಷೇಪವನ್ನ ಮಾಡೋದಿಲ್ಲ ಆದರೆ ಯಾವುದೇ ಘಟನೆಗಳು ಇಲ್ಲದೆ ಈ ರೀತಿಯ ಯಾವುದೇ ಘಟನೆಗಳು ಇಲ್ಲದೆ ಈ ರೀತಿಯ ಕೇಸುಗಳನ್ನು ಮಾಡಿದ್ರೆ ಅದನ್ನು ನಾವು ಸಹಿಸಲಿಕ್ಕೆ ಸಾಧ್ಯ ಇಲ್ಲ ನಾವು ನಮಗೆ ನೋಟಿಸ್ ಇವತ್ತು ಸಿಕ್ಕಿದೆ ನಿನ್ನೆ ಮೊನ್ನೆ ನಮ್ಮ ನೋಟಿಸ್ ಸಿಕ್ಕಿದೆ ಆ ನೋಟಿಸ್ನ ಆಧಾರದಲ್ಲಿ ನಾವು ಇವತ್ತು 22ನೇ ತಾರೀಕಿಗೆ ಎಸಿ ಅವರ ಹತ್ರ ಹಾಜರಾಗಲಿಕ್ಕೆ ನೋಟಿಸ್ ಮಾಡಿದ್ದಾರೆ 22ನೇ ತಾರೀಕು ಈ ತಿಂಗಳ 22ನೇ ತಾರೀಕು ಅದಕ್ಕೆ ನಾವು ಹೈಕೋರ್ಟಿಗೆ ಸಹ ನಮ್ಮ ನ್ಯಾಯಾಧೀಶ ನಮ್ಮ ವಕೀಲರುಗಳ ಮುಖಾಂತರ ಮಾತಾಡಿದ್ದೇವೆ ಅವರ ಮುಖಾಂತರ ಇದನ್ನು ಹೈಕೋರ್ಟಿಗೆ ಅರ್ಜಿಯನ್ನು ಸಲ್ಲಿಸಿ ಹೈಕೋರ್ಟ್ನಲ್ಲಿ ಈ ರೀತಿ ಯಾಕೆಂದರೆ ತುಂಬ ಸರಳವಾಗಿ ಇದು ಯಾರಿಗೂ ಅರ್ಥ ಆಗುವಂಥ ವಿಷಯ ಈ ಒಂದು ಪುತ್ತೂರಿನ ಘಟನೆ ಯಾಕೆಂತ ಕೇಳಿದರೆ ಈ ನಾಲ್ವರು ಪುತ್ತೂರು ನಗರ ಠಾಣಾ ವ್ಯಾಪ್ತಿಯಲ್ಲಿರುವ ಜನ ಅಲ್ಲ ಒಂದನೇದು ಇವರು ಯಾರು ನಾಲ್ವರು ಪುತ್ತೂರು ನಗರ ಠಾಣಾ ವ್ಯಾಪ್ತಿಯಲ್ಲಿರುವಂಥ ವ್ಯಕ್ತಿಗಳಲ್ಲ ಅಲ್ಲ ಒಂದು ನಿಮಿಷ ನಾನು ಹೇಳ್ತೇನೆ ನೀವು ಕೇಸ್ ಮಾಡುವಂಥದ್ದು ಇಲ್ಲಿ ಘಟನೆ ಆಗಿದೆ ಅಲ್ಲಿ ಕೇಸ್ ಮಾಡುವಂಥದ್ದು ಆದರೆ ಗಡಿಪಾರು ಮಾಡಬೇಕಾದ್ರೆ ಅವನು ಯಾವ ವ್ಯಾಪ್ತಿಯವ ನಂಬರ್ ಒನ್ ನಾನು ಹೇಳಿದ್ದು ಇದು ಯಾವುದೊಂದು ಕೆಟ್ಟ ಯೋಜನೆ ಅಂತ ಹೇಳಿದೆ ಅದನ್ನು ಎರಡನೇದು ಅವರ ಮೇಲೆ ಬೇರೆ ಯಾವುದೇ ಕೇಸುಗಳಿಲ್ಲ ನಾನು ಆಗ ಹೇಳಿರ್ತಕ್ಕಂಥ ಉಲ್ಲೇಖ ಮಾಡಿದ್ದೆ ಅದು ಒಂದು ಫೋಕ್ಸೋ ಕೇಸ್ ದಾಖಲಾಗಿರ್ತಕ್ಕಂಥ ಇವಾಗ ಯೋಚನೆ ಮಾಡಬೇಕು ಒಂದು ಹುಡುಗಿ 18 ವರ್ಷದ ಒಳಗಿನ ಹುಡುಗಿಯ ರಕ್ಷಣೆಯ ಸಂದರ್ಭದಲ್ಲಿ ಅವರ ತಂದೆ ತಾಯಿಯನ್ನು ಅವರ ಗಮನಕ್ಕೆ ತರುವಂಥ ಸಂದರ್ಭದಲ್ಲಿ ನಡೆದಿರ್ತಕ್ಕಂಥ ಕೇಸು ಅದರಲ್ಲಿ ಫೋಕ್ಸೋ ಕೇಸ್ ಆಗಿ ಅವಳಗೆ ತಾನೆ ಆ ಕೇಸ್ ಬೇರೆ ಯಾವುದೋ ನಾನು ಹೇಳಿದ ಹೊಡೆದಾಟ ಬಡದಾಟ ಕೇಸ್ ಆದರೆ ಬೇರೆ ಅದು ಒಂದೇ ಒಂದು ಕೇಸ್ ಇರುವಂಥ ವಿಚಾರದಲ್ಲಿ ಅದು ಚುನಾವಣೆ ಸಂದರ್ಭದಲ್ಲಿ ನಡೆದಿರ್ತಕ್ಕಂಥದ್ದು ಚುನಾವಣೆಯ ಆಸುಪಾಸಿನಲ್ಲಿ ನಡೆದಿರ್ತಕ್ಕಂಥ ಆ ಕೇಸಿನಲ್ಲಿ ಇವರನ್ನ ಗಡೀಪಾರು ಮಾಡಬೇಕು ಇವರನ್ನ ಬಾಗಲಕೋಟೆಗೆ ಕಳಿಸಬೇಕು ಅಂತ ಹೇಳುವಂತ ನೋಟಿಸ್ ಮಾಡಿದ್ದಾರೆ ಮೂರನೇದು ನೀವು ಮಾಡಿರ್ತಕ್ಕಂಥ ನೋಟಿಸಿನಲ್ಲಿ ಪೊಲೀಸ್ ಇಲಾಖೆ ಮಾಡಿರ್ತಕ್ಕಂಥ ನೋಟಿಸಿನಲ್ಲಿ ಸ್ಪಷ್ಟವಾಗಿದೆ ಅವ ಇಂಥವ ದಿನೇಶ್ ಅಂತವ ಕೋಮುವಾದಿ ರೌಡಿಸಂ ಚಟುವಟಿಕೆಯಲ್ಲಿ ಭಾಗವಹಿಸಿದ್ದಾನೆ ಸಮಾಜದಲ್ಲಿ ಅಶಾಂತಿ ತರ್ತಾ ಇದ್ದಾನೆ ತೋರಿಸಲಿ ಸ್ವಾಮಿ ಈ ಕಾರ್ಯಕರ್ತರು ಈ ವ್ಯಕ್ತಿಗಳು ಸಮಾಜದ ಯಾವುದೇ ಅಶಾಂತಿಯ ಚಟುವಟಿಕೆಯಲ್ಲಿ ಭಾಗವಹಿಸಿದ್ದನ್ನು ತೋರಿಸಲಿ ಯಾವುದೋ ರೌಡಿಸಂ ಚಟುವಟಿಕೆ ಮಾಡಿದ್ದನ್ನು ತೋರಿಸಲಿ ಯಾವುದೋ ಅಶಾಂತಿಯ ವಾತಾವರಣ ತೋರಿಸಲಿ ಹೇಳಿ ನಾವು ಒಪ್ಪಿಕೊಳ್ತೇವೆ ಇಷ್ಟೇ ನಮ್ಮ ಪ್ರಶ್ನೆ ಇದೇ ಇಲ್ಲದೆ ಸುಮ್ಮನೆ ಒಬ್ಬನ ಕ್ರಿಯೇಟ್ ಮಾಡೋದು ಅಂತ ಹೇಳೋದು ಇವತ್ತು ಈ ಅಶಾಂತಿ ರೌಡಿಸಮ್ ಕಮ್ಯುನಿಸಮ್ ಕಮ್ಯುನಲ್ ಯಾರನ್ನು ಕ್ರಿಯೇಟ್ ಮಾಡ್ತಾ ಇದ್ದೀರಿ ಸರ್ಕಾರನೇ ಕ್ರಿಯೇಟ್ ಮಾಡ್ತಾ ಇರೋದು ನೇರವಾಗಿ ಇದಕ್ಕೆ ಸರ್ಕಾರನೇ ಹೊಣೆ